ಸುಮನಾ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ, ಮಿಂತ್ರಾಯಿಂದ ನಾನು ಒಂದಷ್ಟು ಮ್ಯಾಕ್ಸಿ ಡ್ರೆಸ್ಗಳನ್ನು ತರಿಸಿದ್ದೆ. ಸೊ ನನಗೆ ಎಷ್ಟು ಅಮೌಂಟ್ ಸೇವ್ ಆಯಿತು, ಹಾಗೆ ಮಿಂತ್ರಾದಲ್ಲಿ ಮ್ಯಾಕ್ಸಿ ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇರ್ಬೋದು, ಹಾಗೆ ನೀವು ಮ್ಯಾಕ್ಸಿ ಡ್ರೆಸ್ ಏನಾದರೂ ತೊಗೊಳೋದಾದರೆ ಯಾವ ರೀತಿ ಮಿಂತ್ರಾದಲ್ಲಿ ಶಾಪ್ ಮಾಡಿದ್ರೆ ನಿಮಗೆ ಹೆಚ್ಚು ಹಣ ಉಳಿತಾಯ ಮಾಡಿಕೊಳ್ಬಹುದು ಅನ್ನೋ ಐಡಿಯಾ ಕೂಡ ನಾನು ನಿಮಗೆ ಕೊಡ್ತೀನಿ. ಹಾಗೆಯೇ ನನಗೆ ಎಷ್ಟು ಅಮೌಂಟು ಸೇವ್ ಆಯಿತು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು 4 ಜೊತೆ ಮಿಂತ್ರಾಯಿಂದ ಮ್ಯಾಕ್ಸಿ ಡ್ರೆಸ್ಗಳನ್ನು ತರಿಸಿದ್ದೀನಿ. ಒಂದೊಂದಾಗೆ ನಿಮಗೆ ತಿಳಿಸ್ಕೊಡ್ತೀನಿ, ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಈ ಒಂದು ಮ್ಯಾಕ್ಸಿ ಡ್ರೆಸ್ ಸ್ಲೀವ್ಸ್ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ, ಹಾಗೆಯೇ ಡಿಸೈನ್ ನನಗೆ ಇಷ್ಟ ಆಯಿತು. ಇತ್ತೀಚೆಗೆ ಹೆಚ್ಚು ನನಗೆ ಗೊತ್ತಿಲ್ಲದೇ ಯೆಲ್ಲೋ ಕಲರ್ ಜಾಸ್ತಿ ಸೆಲೆಕ್ಷನ್ ಮಾಡಿಕೊಂಡೆ ಅಂತ ಅನ್ನಿಸ್ತು, ಬಟ್ ಡಿಸೈನ್ ಮತ್ತು ಪ್ಯಾಟರ್ನ್ ಚೇಂಜ್ ಇದೆ ಇದರಿಂದ ತೊಗೊಂಡೆ. ಸೊ ಇದು ಬಂದು ಕ್ಲಾತ್ ರೇಯಾನ್ ಕ್ಲಾತ್ ಟೈಪ್ ಬರುತ್ತೆ. ಇದನ್ನು ನೀವು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಬೋದು ಅಥವಾ ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು. ಪಾರ್ಟಿ ವೇರ್ ಆಗೂ ಕೂಡ ನೀವು ಸಿಂಪಲ್ಲಾಗಿ ಒಂದು ಬರ್ಡೇ ಪಾರ್ಟಿ ಇತ್ತು ಅಂತಂದರೆ ಯೂಸ್ ಮಾಡ್ಬೋದು, ಟ್ರಾವೆಲ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಇದ್ರ ಪ್ರೈಸ್ನ ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ, ಅಂದರೆ ಅಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ ಬಂದು ಜಸ್ಟ್ 386 ರೂಪಾಯಿ. ಸೊ ಇದ್ರ ಮೇಲೆ ಇರೋವಂತಹ ಪ್ರೈಸ್ನ ನಾನು ನಿಮಗೆ ಒಂದ್ಸಲ ಇಲ್ಲಿ ತೋರಿಸ್ತೀನಿ. ಈ ಒಂದು ಡ್ರೆಸ್ ಏನಿದೆ ಇದರದ್ದು ಪ್ರೈಸ್ ಬಂದು, ಇದು ಬಂದು ಲಿಬಾಸ್ ಕಂಪ್ನಿ, ನೀವಿಲ್ಲಿ ನೋಡ್ಬೋದು. ಇದು ಬಂದು ಲಿಬಾಸ್ ಕಂಪ್ನಿ, ಇದ್ರದ್ದು ಪ್ರೈಸ್ 1599 ರೂಪಾಯಿ. ಆದರೆ ನನಗೆ 386 ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ಆದಂತಹ ಮ್ಯಾಕ್ಸಿ ಡ್ರೆಸ್ ಸಿಕ್ಕಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನೀವು ಬೇಕಾದರೆ ನೋಡ್ಬೋದು, ಇನ್ನು ಕಲೆಕ್ಷನ್ಸ್ ಎಲ್ಲ ತುಂಬಾ ಇದೆ, ನೀವು ಬೇಕಾದರೆ ನೋಡ್ಕೊಳ್ಬೋದು. ಹಾಗೇ ನೀವು ಯಾವ ರೀತಿ ಶಾಪಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ, ಅಂದರೆ ನಿಮಗೆ ದುಡ್ಡು ಸೇವ್ ಆಗೋ ರೀತಿಯಲ್ಲಿ. ಹಾಗೆಯೇ ಈಗ ನನ್ನ ಎರಡನೇ ಕುರ್ತಿ ಬಂದು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇದು ಅಷ್ಟೇ ಕಾಟನ್, ಇದು ಕಾಟನ್ ಮತ್ತು ಹಾಗೆ ಫ್ಲವರ್ ಪ್ರಿಂಟೆಡ್ ಡಿಸೈನ್ ಇದೆ. ಸೂಪರ್ ಆಗಿದೆ, ತುಂಬ ಕಂಫರ್ಟಬಲ್, ಎಕ್ಸ್ಪೆಷಲಿ ಪ್ರೆಗ್ನೆನ್ಸಿ ಇದ್ದಂಥವ್ರಿಗೆ ತುಂಬ ಅಂದರೆ ತುಂಬಾ ಇದು ಯೂಸ್ಫುಲ್ ಆಗುತ್ತೆ ಈ ಒಂದು ಮ್ಯಾಕ್ಸಿ ಡ್ರೆಸ್. ಯಾಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ, ಇದು ಕಾಟನ್ ಆಗಿದೆ, ಹಾಗೆ ತುಂಬ ಫ್ರೀ ಆಗಿದೆ. ನಿಮಗೆ ಅಂಬ್ರೆಲಾ ಡ್ರೆಸ್ ಇರುತ್ತಲ್ವ, ಸೊ ಆ ರೀತಿಯಲ್ಲಿ ತುಂಬ ಅಂದರೆ ತುಂಬ ಫ್ರೀ ಆಗಿದೆ, ಆರಾಮಾಗಿ ನಿಮಗೆ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಹಾಗೆ ಸೈಡ್ ಇಲ್ಲಿ ಜಿಪ್ ಇರೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಏನು ಡ್ರೆಸ್ಸನ್ನು ಹ್ಯಾಂಡಲ್ ಮಾಡ್ಬೋದು. ಫೀಡಿಂಗ್ ಮಾಡ್ತಾರೆ ಅಂತ ಅಂದರೆ ಸೊ ಅವರಿಗೆ ಇರ್ಬೋದು ಅನುಕೂಲ ಆಗುತ್ತೆ. ಸೊ ಸೈಡ್ ಜಿಪ್ ಇರೋದ್ರಿಂದ ತುಂಬ ಅಂತ ಅಂದರೆ ತುಂಬಾ ಕಂಫರ್ಟಬಲ್ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಕ್ಲಾತ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಬಂದು ಎ ಕೆ ಎಸ್ ಕಂಪ್ನಿಯವ್ರದ್ದು. ಸೊ ಇದ್ರ ಪ್ರೈಸು ಅಷ್ಟೇ, ನೀವು ನೋಡಿದ್ರೆ ಶಾಕ್ ಆಗ್ತೀರಾ, 1499 ರೂಪಾಯಿ. ನೀವಿಲ್ಲಿ ನೋಡ್ಬೋದು 1499. ಆದರೆ ನನಗೆ ಮಿಂತ್ರಾದಲ್ಲಿ ಸಿಕ್ಕಿರುವಂತಹ ಏನು ಪ್ರೈಸ್ ಏನಪ್ಪ ಅಂತ ಅಂದರೆ ತುಂಬ ಅಂದರೆ ತುಂಬ ಶಾಕ್ ಆಗ್ತೀರಾ, 500 ರೂಪೀಸ್. 500 ರೂಪಾಯಿಗೆ ಪ್ಯೂರ್ ಕಾಟನ್ನಲ್ಲಿ ಮೇಲ್ಗಡೆ ಈ ಒಂದು ಏನು ಫ್ಲವರ್ ಡಿಸೈನ್ ಇದೆ, ಇದು ಬಂದು ಪ್ರಿಂಟ್ ವರ್ಕ್ ಇದೆ. ಇದನ್ನು ನೀವು ಹ್ಯಾಂಡ್ ವಾಶ್ ಮಾಡಬೇಕಾಗುತ್ತೆ. ಸೊ ಕಾಟನ್ ಇರೋದ್ರಿಂದ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದ್ರೆ ಏನು ಐರನ್ ಮಾಡಲೇಬೇಕಾಗುತ್ತೆ, ಮತ್ತು ಆಮೇಲೆ ಪ್ರಿಂಟ್ ಏನಿರುತ್ತೆ ಅದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಹ್ಯಾಂಡ್ ವಾಶ್ ಮಾಡಿದ್ರೆ ಒಳ್ಳೆಯದು. ಹಾಗೆಯೇ ಮೂರನೇ ಡ್ರೆಸ್ ಯಾವುದಪ್ಪ ಅಂತ ಅಂದರೆ, ಸೊ ನಾನು ಮೊದಲೇ ಹೇಳಿದಾಗ ಎಲ್ಲೋ ಎಲ್ಲೋ, ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಪ್ರಿಂಟಿಂಗ್ ಎಲ್ಲ ಚೇಂಜ್ ಇರುತ್ತೆ. ಮತ್ತು ಕ್ಲಾತ್ ವೈಸು ಇದು ಅಷ್ಟೇ ರಯಾನ್ ಕ್ಲಾತ್ ಟೈಪು, ರಯಾನ್ ಕ್ಲಾತ್ ಇರುತ್ತಲ್ವ ಆ ಟೈಪಲ್ಲಿ ಇರುತ್ತೆ ಇದು, ನೀವಿಲ್ಲಿ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಇರುತ್ತೆ. ಸ್ಲೀವ್ಸ್ ಬಂದು ಕೋಲ್ಡ್ ಶೋಲ್ಡರ್, ಇದು ಬಂದು ಗೆರುವ ಕಂಪ್ನಿ. ಸೊ ನೋಡೋಣ ಇದು ಗೆರುವ ಕಂಪ್ನಿನಲ್ಲಿ ಯಾವ ರೀತಿ ಪ್ರಾಡಕ್ಟ್ ಇರುತ್ತೆ ಅಂತ ಅಂದ್ಕೊಂಡೆ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಕ್ಲಾತ್ ವೈಸಲ್ಲಿ ಅಂತೂ ಸೂಪರ್ ಆಗಿದೆ. ವಾಷಿಂಗ್ ಮಿಷಿನ್ಗೂ ಹಾಕ್ಬೋದು, ಹ್ಯಾಂಡ್ ವಾಶು ಕೂಡ ಮಾಡ್ಬೋದು. ಇದರಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಏನು ಪ್ಯಾಟರ್ನ್ ಎಲ್ಲ ಸಿಗುತ್ತೆ. ಇದ್ರ ಪ್ರೈಸ್ ಬಂದು 1699 ರೂಪಾಯಿ. ಸೊ ಯಾರಾದರೂ ಗೆಸ್ ಮಾಡ್ತೀರಾ ಎಷ್ಟಿರ್ಬೋದು ಅಂತ, ಇದರದ್ದು ಪ್ರೈಸ್ ಬಂದು 1699. ನನಗೆ ಸಿಕ್ಕಿರುವಂತಹ ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಜಸ್ಟ್ 445 ರೂಪಾಯಿಗೆ ನನಗೆ ಈ ಒಂದು ಬ್ಯೂಟಿಫುಲ್ ಮ್ಯಾಕ್ಸಿ ಡ್ರೆಸ್ ಸಿಕ್ಕಿದೆ. ಆ್ಯಕ್ಚುಲಿ ನಾನು ಇದನ್ನ ಏನಂತ ತೊಗೊಂಡೆ ಅಂತ ಅಂದರೆ, ಇದ್ರ ಮೇಲೆ ನೀವು ಗಮನಿಸ್ಬೋದು ಬರ್ಡ್ಸ್ ಡಿಸೈನ್ ಇದೆ ಅಲ್ಲ,
ಸೊ ಬರ್ಡ್ಸ್ ಡಿಸೈನ್ ನನಗೆ ಒಂಥರ ಅಟ್ರ್ಯಾಕ್ಟ್ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಇದರಲ್ಲಿ ಕಲರ್ಸ್ಗಳು ಕೂಡ ಸಿಗುತ್ತೆ, ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫೈನಲಿ ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಫೈನಲಿ ಇದು ಬಂದು ಬ್ಲೂ ಕಲರ್ ಹಾಗೆ ವೈಟ್ ಆರೆಂಜ್ ಮಿಕ್ಸ್ ಕಲರ್ ಅಂತಲೇ ಹೇಳ್ಬೋದು. ಇದು ಬಂದು ಕ್ಲಾತು ಪಾಲಿಸ್ಟರ್, ತುಂಬ ಚೆನ್ನಾಗಿದೆ. ನಾನು ಮೊದಲೇ ಹೇಳಿದಾಗೆ ಟ್ರಾವೆಲ್ ಮಾಡೋರಿಗಿರ್ಬೋದು ಅಥವಾ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಬೋದು ಅಥವಾ ಹೊರಗಡೆ ಶಾಪ್ ಹೋಗೋರಿಗೆ ಮತ್ತು ಕಂಫರ್ಟಬಲ್ ಆಗಿರಬೇಕು ಅಂತ ಅನ್ನೋರಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ವಿಡಿಯೋದಲ್ಲಿ ಏನು ನೋಡಿದ್ರಿ, ಇದು ಬಂದು ಗೆರುವ ಕಂಪ್ನಿ ಇದೆ. ಸೊ ಇದ್ರ ಪ್ರೈಸ್ ಬಂದು 1399, ಆದರೆ ನನಗೆ ಸಿಕ್ಕಿರುವಂಥ ಪ್ರೈಸ್ 524 ರೂಪಾಯಿ. ನೀವಿಲ್ಲಿ ನೋಡ್ಬೋದು 1399 ರೂಪಾಯಿ, ನನಗೆ 524 ರೂಪಾಯಿಗೆ ಸಿಕ್ತು. ಇದಿಷ್ಟು ನನ್ನ ಮ್ಯಾಕ್ಸಿ ಡ್ರೆಸ್ ಮಿಂತ್ರಾದಲ್ಲಿ. ಸೊ ನಿಮಗೂ ಕೂಡ ಕಡಿಮೆ ಬೆಲೆಗೆ ಮ್ಯಾಕ್ಸಿ ಡ್ರೆಸ್ಗಳು ಸಿಗಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನಿಮ್ಗೆ ಇಷ್ಟ ಆಗಿದ್ದಂತಹ ಬಟ್ಟೆಗಳನ್ನು ಕಾರ್ಟಿಗೆ ಹಾಕೋಕೆ ಹೋಗಬೇಡಿ, ಅದನ್ನು ಅವಾಗವಾಗ ಚೆಕ್ ಮಾಡ್ತಾ ಇರಿ. ಇವತ್ತು ನೋಡಿದ್ದೀರಾ, ಇವತ್ತು 750 ರುಪೀಸ್ಗೆ ಇದೆ, ನಾಳೆ ಚೆಕ್ ಮಾಡಿ ಅದು 650 ಆಗಿರ್ಬೋದು ಅಥವಾ 1000 ಆಗಿರ್ಬೋದು. ಬಟ್ ಡಿಸಪಾಯಿಂಟ್ ಆಗಬೇಡಿ, ಅದು ಪ್ರತಿದಿನ ರೇಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮಗೆ ಇಷ್ಟ ಆಗಿರೋದನ್ನು ಜಸ್ಟ್ ನಿಮ್ಮ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ಕೊಂಡಿರಿ. ನಿಮಗೆ ನೀವೇನಾದರೂ ಕಾರ್ಟಿಗೆ ಹಾಕಿದ್ರೆ ಏನಪ್ಪ ಆಗುತ್ತೆ ಅಂತ ಅಂದರೆ, ನೀವು ಕಾರ್ಟಿಗೆ ಹಾಕಿದ್ದೀರಂದರೆ ಓ ಇವರಿಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಅನ್ನೋದೊಂದು ಐಡಿಯಾ ಅವರಿಗೆ ಸಿಕ್ಬಿಡುತ್ತೆ. ಸೊ ಆವಾಗ ಅವರು ಪ್ರೈಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. 700 ಇರುವಂಥದ್ದು 1700 ಆದರೂ ಆಗ್ಬೋದು, ಅಥವಾ 600 ಇರೋದು 350 ಆದರೂ ಆಗ್ಬೋದು. ಬಟ್ ಹೆಚ್ಚಾನೆಚ್ಚು ನಿಮಗೆ ಕಾರ್ಟಲ್ಲಿ ಇರುವಂತಹ ಪ್ರಾಡಕ್ಟ್ಗಳು ಕಡಿಮೆ ಬೆಲೆಗೆ ಅಂತ ಸಿಗೋದಿಲ್ಲ. ಹಾಗಾಗಿ ಕಾರ್ಟ್ಗೆ ಹಾಕೋಕೆ ಹೋಗ್ಬೇಡಿ. ಜಸ್ಟ್ ನೀವು ಯಾವ ಬಟ್ಟೆ ಈಗ ಮ್ಯಾಕ್ಸಿ ಅಂತ ಅಂದರೆ ಸರ್ಚ್ ಮಾಡ್ತೀರಾ, ಸೊ ಅಲ್ಲಿ ನೀವು ನೋಡಿರ್ತೀರಾ ಅದೇ ಒಂದು ಪ್ಲೇಸಲ್ಲಿ ಇರುತ್ತೆ ಅಲ್ವಾ. ಇವತ್ತು 700 ಅಂದರೆ ನಾಳೆ ನೋಡಿ ಅದನ್ನು, ಅದು 550 ಆಗಿರುತ್ತೆ, ಇಲ್ಲ 450 ಆಗಿರುತ್ತೆ. ಸೊ ಈ ರೀತಿ ದಿನ ಕಡಿಮೆ ಆಗ್ತಾ ಹೋಗಿರುತ್ತೆ, ಇಲ್ಲ ಜಾಸ್ತಿನಾದರೂ ಆಗಿರುತ್ತೆ. ಬಟ್ ಪ್ರೈಸಲ್ಲಿ ವೇರಿಯೇಷನ್ ಅಂತೂ ಇದ್ದೇ ಇರುತ್ತೆ. ನೀವು ಯಾವುದೇ ಆ್ಯಪಲ್ ಆದ್ರೂ ಕಾರ್ಟಿಗೆ ಹಾಕೋದಕ್ಕೆ ಹೋಗ್ಬಿಡಿ, ಜಸ್ಟ್ ಹಾಗೆ ಅಬ್ಸರ್ವ್ ಮಾಡ್ತಾ ಇರಿ. ಇಲ್ಲ ಆರ್ಡರ್ ಮಾಡಿರಿ, ಆರ್ಡರ್ ಮಾಡಿ ನಿಮಗೆ ಅದನ್ನು ತೊಗೊಳೋಕ್ಕಾಯಿತು ಅಂದರೆ ತೊಗೊಳ್ಳಿ, ಅಕಸ್ಮಾತ್ ಆರ್ಡರ್ ಮಾಡಿದ್ದು ನಿಮಗೆ ತೊಗೊಳೋಕ್ಕಾಗಲಿಲ್ಲ ಅಂದರೆ ಕ್ಯಾನ್ಸಲ್ ಮಾಡಿ. ಅದು ಪ್ರೈಸ್ ಎಷ್ಟು ವೇರಿಯೇಷನ್ ಆಗಿದೆ ಅನ್ನೋದೊಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ನೀವು ಯಾವ ರೀತಿ ಶಾಪ್ ಮಾಡಿದ್ರೆ ನಿಮಗೆ ಅಮೌಂಟ್ ಎಕ್ಸ್ಟ್ರಾ ಉಳಿಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲೊಂದು ಇದನ್ನು ಕೊಡ್ತೀನಿ ನಿಮಗೆ, ಪಿಕ್ನ. ಇದು 600 ಏನು ನಾನು ತೊಗೋಬೇಕು ಅಂತಂದಾಗ ಇಷ್ಟ ಆಗಿತ್ತು ಪ್ರೈಸು, ಅದಾದಮೇಲೆ ನನಗೆ ಅದು ಬೇಡ ಅಂತ ಅನ್ನಿಸ್ತು, ಕ್ಯಾನ್ಸಲ್ ಮಾಡಿದೆ. ಸೊ ಇವಾಗ ನೀವು ಇದೇ ಡ್ರೆಸ್ಸನ್ನು ಈಗ ನೀವು ನೋಡಿದ್ರೆ ಪ್ರೈಸ್ ಎಷ್ಟಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಕಾರ್ಟ್ಗೆ ಹಾಕೋಕೆ ಹೋಗಬೇಡಿ. ನಿಮಗೆ ಬೇಕು ಅಂತ ಅನ್ನೋದನ್ನು ಜಸ್ಟ್ ನೋಡಿ, ಹಾಗೆಯೇ ಅದನ್ನು ನೀವು ಪ್ರತಿದಿನ ಅದನ್ನು ಅಬ್ಸರ್ವ್ ಮಾಡ್ತಾ ಇರಿ. ಇವತ್ತು 750 ಇದ್ದರೆ ನಾಳೆ ಏನಾದರೂ ಅದು 650 ಇತ್ತು ಇಲ್ಲ 550 ಇತ್ತು ಅಂದರೆ ಪರ್ಚೇಸ್ ಮಾಡಿ. ಸೊ ನಿಮಗಲ್ಲಿ ನೀವು ಫಸ್ಟ್ ನೋಡಿದ್ದಕ್ಕಿಂತಲೂ 100-200 ರುಪೀಸ್ ಸೇವ್ ಆಗುತ್ತೆ. ಸೊ ಈ ಜಸ್ಟ್ ಒಂದೊಂದೇ ತೊಗೊಳಕ್ಕೆ ಹೋದರೆ ನಿಮಗೆ 150 ತನಕಲೂ ಶಿಪ್ಪಿಂಗ್ ಅಂತ ಅಂದ್ಬಿಟ್ಟು ಎಲ್ಲ ಅಪ್ಲೈ ಮಾಡ್ತಾರೆ. ಸೊ ಒಂದು ಎರಡು ಡ್ರೆಸ್ ಏನಾದ್ರೂ ಮಿನಿಮಮ್ ನೀವು ತೊಗೊಳ್ತೀರಾ ಅಂತ ಅಂದರೆ 500-1000 ಆಗುತ್ತೆ. 1000 ಆಯಿತು ಅಂತ ಅಂದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ಅಲ್ಲಿಗೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ಸು ಕೂಡ 150 ರುಪೀಸ್ ಸೇವ್ ಆಗುತ್ತೆ. ಹಾಗೆಯೇ ಪ್ರೈಸಲ್ಲಿ ವೇರಿಯೇಷನ್ನಿಂದು ಕೂಡ ನಿಮಗೆ 150-200 ಇತ್ತು, ಮತ್ತು ಶಿಪ್ಪಿಂಗ್ ಕೂಡ 150-200 ಅಲ್ಲಿಗೆ ಅರೌಂಡ್ 400 ತನಕ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ಏನಾದರೂ ಶಾಪಿಂಗ್ ಮಾಡೋದಾದರೆ, ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ರೆ ಬೆಸ್ಟ್, ನಿಮಗೂ ಕೂಡ ದುಡ್ಡು ಉಳಿತಾಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗದೆ ಹೋದರೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಾನು ತೋರಿಸಿದ ಬಟ್ಟೆಗಳು ನಿಮ್ಗೆ ಇಷ್ಟ ಆಯಿತು, ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.